Hi everyone, this is Anusha and welcome to my channel. We are back with a haul video. Haul video ಮಾಡಿ ತುಂಬಾ ದಿನ ಆಗಿದೆ. ಅಂಡ್ ನಂದು ಒಂದು ವ್ಲಾಗ್ಸ್ ಡೈಲಿ ವ್ಲಾಗ್ ನೋಡಿದರೆ ನಾನು 2 months ಶಾಪ್ ಮಾಡಬಾರ್ದಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ತುಂಬ ಶಾಪ್ ಮಾಡಿಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಅಲ್ಪ ಸ್ವಲ್ಪ ಶಾಪ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಬ್ರೇಕ್ ಮಾಡಿದ್ದೀನಿ ಅದನ್ನ ನಾನು. ಎನಿಹೌ, ಈಗ ತುಂಬಾ ಸೀಸನ್ ಸೇಲ್ ಅಂತ ನಡೀತು ಮಿಂತ್ರಾ ಆಜಿಯೋ ಎಲ್ಲಾದ್ರಲ್ಲೂ. ಬಟ್ ನಾನು ಪರ್ಟಿಕ್ಯುಲರ್ ಆಜಿಯೋದಲ್ಲಿ ಒಂದು 5 to 6 ಪ್ರಾಡಕ್ಟ್ ಅಂದರೆ ಪೀಸಸ್ ಶಾಪ್ ಮಾಡಿದೆ. ಆ್ಯಂಡ್ ಎಲ್ಲದೂ ಚೆನ್ನಾಗಿ ಬಂದಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಹಂಗಾಗಿ ಐ ಥಾಟ್ ಅದು 5 to 6 ಪ್ರಾಡಕ್ಟ್ಸ್ ಇರೋದ್ರಿಂದ ಐ ಥಾಟ್ ಓಕೆ ಲೆಟ್ ಮೀ ಫಿಲ್ಮ್ ಅ ಹಾಲ್ ವಿಡಿಯೋ ಅಂತ. ಸಾಕಿಷ್ಟು ಇಂಟ್ರೋ ಅನ್ಕೋತೀನಿ, ನಾವು ವಿತೌಟ್ ಎನಿ ಫರ್ದರ್ ಇಡು ಲೆಟ್ಸ್ ಕ್ವಿಕ್ಲಿ ಜಂಪ್ ಇನ್ ಟು ದ ವಿಡಿಯೋ. ಇನ್ನೊಂದು, ನನ್ನ ಆಜಿಯೋದಿಂದ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ದೇ ನಾನು ಒಂದು 5 pieces ಒಂದು 4 to 5 ಪೀಸಸ್ ಶಾಪ್ ಮಾಡಿದ್ದೀನಿ. ಆ್ಯಂಡ್ ಆಜಿಯೋದಲ್ಲಿ ನಾನು ಯಾವಾಗಲೂ ಈ ಥರ ಬೇರೆ ಬ್ರ್ಯಾಂಡ್ ಶಾಪ್ ಮಾಡೇ ಇಲ್ಲ, ಇಲ್ಲ ಟ್ರೆಂಡ್ಸ್ ಬ್ರ್ಯಾಂಡೇ ಶಾಪ್ ಮಾಡ್ತಿದ್ದೆ. ಸೊ ಈ ಸರಿ ಬೇರೆ ಬ್ರ್ಯಾಂಡ್ ಟ್ರೈ ಮಾಡಿದ್ದೀನಿ ಆ್ಯಂಡ್ ಇಟ್ಸ್ ನೈಸ್. ಆ್ಯಂಡ್ ಈಗ ಒಂದು ಎರಡು ಆ ಬ್ರ್ಯಾಂಡ್ ಬಿಟ್ಟು ಬೇರೆ ಒಂದು ಎರಡು ಪ್ರಾಡಕ್ಟ್ ಇದೆ, ಸೊ ಅದನ್ನ ಫಸ್ಟ್ ತೋರಿಸ್ಬಿಡ್ತೀನಿ. ದಿ ಫಸ್ಟ್ ಒನ್ ಈಸ್ ದಿಸ್ ಸ್ವೆಟರ್. ಸೊ ಇದು ನಾನು ಆ್ಯಕ್ಚುಲಿ ನೋಡಿದ ತಕ್ಷಣವೇ ಗೊತ್ತಾಯಿತು, ಇದು ತುಂಬ ಸ್ಮೂತ್ ಆಗಿರುತ್ತೆ. ಅಂದರೆ ಮೊಬೈಲಲ್ಲಿ ನಾನು ವ್ಯೂ ಮಾಡಿದ ತಕ್ಷಣವೇ ತುಂಬ ಸ್ಮೂತ್ ಆಗಿರುತ್ತೆ ಆ್ಯಂಡ್ ಹೆವಿ ಆಗಿರಲ್ಲ ಅನಿಸ್ತು. ಬಿಕಾಸ್ ಕಾಸ್ಟು ತುಂಬ ಡಿಫ್ರೆನ್ಸ್ ಆಗಿ ಆಫರ್ ಇತ್ತು ಇದಕ್ಕೆ. ಇದಕ್ಕೆ ನಾನು ಅರೌಂಡ್ 600 ಒಳಗಡೆ ಪೇ ಮಾಡಿದೆ. ಎಕ್ಸಾಕ್ಟ್ ಎಷ್ಟು ಪೇ ಮಾಡಿದ್ದೀನಿ ಏನು ಅದೆಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು, ಸೈಜ್ ಏನು ಅದೆಲ್ಲ. ಸೊ ಹಾಗಾಗಿ ಓಕೆ, ಆ ರೇಂಜ್ಗೆ ತುಂಬ ಹೆವಿ ಆಗಿರಲ್ಲ ಅಂತ ಅನಿಸ್ತು. ಬಂದು ನನಗೆ ತುಂಬ ಹೆವಿಯಾಗಿ ಬೇಕಾಗಿರಲಿಲ್ಲ, ಜಸ್ಟ್ ಆ ಲೇಯರ್ ಥರ ಲೈಕ್ ಇಲ್ಲಿ ಕೋಲ್ಡ್ಗೆ ಬ್ಯಾಂಗ್ಳೂರು ಮಂಡ್ಯ ಕೋಲ್ಡ್ಗೆ ಅಪ್ರೋಪ್ರಿಯೇಟ್ ಆಗಿದ್ದರೆ ಸಾಕಿತ್ತು. ಸೊ ಆ್ಯಂಡ್ ಇದು ಟ್ರೆಂಡ್ಸ್ದೇ ಬ್ರ್ಯಾಂಡು, ಈ ಬ್ರ್ಯಾಂಡ್ ಬಂದುಬಿಟ್ಟು ಇಟ್ಸ್ ಕಾಲ್ಡ್ DNMX ಅಂತ. ನಾನು ಸೈಜ್ ಎಲ್ಲ ಆರ್ಡರ್ ಮಾಡಿದೆ. ನಾನು ಯೂಶ್ವಲಿ ನನ್ನ ಸೈಜ್ S ಅಥವಾ M. ಸೊ ಇದು ಲೇಯರ್ ಅಲ್ವಾ, ಸೊ ಇದು ಶ್ವೆಟರ್ ಥರ ಪುಲ್ಲೋವರ್ ಥರ ಆಗಿರೋದ್ರಿಂದ ಸೊ ಒಂದು ಸೈಜ್ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ನನಗೆ, ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಕಲರ್, ಇದ್ರ ಕಲರ್ ಆಪ್ಷನ್ ಇತ್ತು ಬಟ್ ಈ ಕಲರ್ ತುಂಬಾ ಇಷ್ಟ ಆಯಿತು. ಥರ ನ್ಯೂಟ್ರಲ್ ನೂಡ್ ಕಲರ್ ಅಲ್ಲ, ಎಲ್ಲದಕ್ಕೂ ಇಟ್ ವಿಲ್ ಗೋ ವಿತ್ ಎವ್ರಿಥಿಂಗ್ ಅಂತ. ಸೊ ಅದಕ್ಕೆ ಇದನ್ನು ಆರ್ಡರ್ ಮಾಡಿದೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಬಂದಿದೆ, ವರ್ತ್ ದ ಮನಿ ಅಂತ ಅನಿಸ್ತು. ಆ್ಯಂಡ್ ಹೈನೆಕ್ ಇದೆ, ಕಾಲರ್ ಎಲ್ಲ ಇಲ್ಲ. ಆ್ಯಂಡ್ ಜಿಪ್ಪು ಕೂಡ ಅದೇ ಸೇಮ್ ಕಲರ್ ಆಗಿರೋದ್ರಿಂದ ಗೊತ್ತೇ ಆಗೋದಿಲ್ಲ, ಜಿಪ್ ಕೂಡ ಇದೆ ಇದು. ಆ್ಯಂಡ್ ನಾವು ಜಿಪ್ ಓಪನ್ ಮಾಡಿದ್ರೆ ಇಲ್ಲಿ ಒಳಗಡೆ ಪಾಕೆಟ್ ಇದೆ. ಸೊ ಇಲ್ಲಿ ಯು ಕ್ಯಾನ್ ಕೀಪ್ ಸಮಥಿಂಗ್, ಎರಡು ಸೈಡು ಇದೆ. ಸೊ ಅದು ಆ್ಯಕ್ಚುಲಿ ಅ ವೆರಿ ಗುಡ್ ಥಿಂಗ್. ಸೊ ಇದೇನು ಇರಿಟೇಟ್ ಮಾಡಲ್ಲ, ನನ್ನ ಸ್ಕಿನ್ಗೆ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಕೆಲವೊಂದು ಉಲ್ಲನ್ ಈ ಥರ ಫರ್ ಇರೋದು ತುಂಬ ಹೆವಿ ಇದ್ರೆ ಯು ಕಾಂಟ್ ವೇರ್ ಫಾರ್ ಡೈಲಿ ವೇರ್ ಆ್ಯಂಡ್ ಆಲ್ ಅಲ್ವಾ. ಇದು ಆ ಥರ ಇಲ್ಲ, ಇಲ್ಲಿ ತುಂಬ ಥಿಕ್ ಇಲ್ಲ ಇದು, ಹಾಗಾಗಿ ಸೊ ತುಂಬ ಚೆನ್ನಾಗಿದೆ, ತುಂಬ ಕೋಸಿ ಆಗಿದೆ. ಈಗಲೇ ಇದನ್ನು ಮುಟ್ತಾ ಇದ್ರೆ ಫರ್ ಎಲ್ಲ ಸಾಫ್ಟಾಗಿ ಹಾಕ್ಕೊಳ್ಳೋಣ ಅಂತ ಅನಿಸುತ್ತೆ. ಯಾ, ದಿಸ್ ಇಸ್ ದಿ ಫಸ್ಟ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಒನ್, ಸೊ ಟ್ರೆಂಡ್ಸ್ದೇ ಬ್ರ್ಯಾಂಡ್ದು ಈ ಪ್ಯಾಂಟ್ ಎಲ್ಲರೂ ನನ್ನ ಹತ್ರ ಕೇಳ್ತಾ ಇದ್ರಿ ಗೊತ್ತಾ. ಸೊ ಇದೇ ಥರ ನನ್ನ ಹತ್ರ ಇನ್ನೊಂದು ನೂಡ್ ಕಲರ್ ಕ್ರೀಮ್ ಕಲರ್ದು ಇದೆ, ಗೆಟ್ ರೆಡಿ ವಿತ್ ಮೀ ರೀಸೆಂಟಾಗಿ ಮಾಡಿದ್ದೆ. ಆ್ಯಂಡ್ ಈ ಪ್ಯಾಂಟ್ ಎಲ್ಲರೂ ಇದ್ರ ಲಿಂಕ್ಸ್ ಕೊಡಿ, ಲಿಂಕ್ಸ್ ಕೊಡಿ ಅಂತ ಕೇಳ್ತಾನೆ ಇದ್ರಿ. ಬಟ್ ನಾನು ಆ್ಯಕ್ಚುಲಿ ಆಫ್ಲೈನಲ್ಲಿ ತೊಗೊಂಡಿದ್ದು ಲಾಸ್ಟ್ ಟೈಮ್ ತೊಗೊಂಡಾಗ ಈ ಪ್ಯಾಂಟು, ಟ್ರೆಂಡ್ಸ್ ಶಾಪಲ್ಲಿ ಹೋಗಿ ಶಾಪ್ ಮಾಡಿದ್ದೆ. ಸೊ ಒಂದು ಟ್ರೋಜರ್ ಇದು ಹಾಕ್ಕೊಂಡೆ, ಇದ್ರ ಜೊತೆಗೆ ಆ ಕ್ರೀಮ್ ಕಲರು ಇಷ್ಟ ಆಯಿತು. ಸೊ ಎರಡು ಒಟ್ಟಿಗೆ ತೊಗೊಂಡಿದ್ದೆ. ಆ್ಯಂಡ್ ಇದು ಆಲ್ರೆಡಿ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಇನ್ನೊಂದು ಬೇಕು ಅಂತ ಅನಿಸ್ತು. ಆನ್ಲೈನಲ್ಲಿ ನೋಡಿದ ತಕ್ಷಣ ಅಂದರೆ ನಂತರ ಇದು ಇನ್ನೊಂದು ಇತ್ತಲ್ವಾ, ಸೊ ಅದ್ರ ಬ್ರ್ಯಾಂಡ್ ಯಾವುದು ಏನು ಅಂತ ಸರ್ಚ್ ಮಾಡೇ ಆ್ಯಕ್ಚುಲಿ ತೊಗೊಂಡಿದ್ದು ನಾನು. ಇಟ್ಸ್ ಕಾಲ್ಡ್ ಫಿಗ್, FIG FIG. ಇದು ಟ್ರೆಂಡ್ಸ್ದೇ ಬ್ರ್ಯಾಂಡು. ಆ್ಯಂಡ್ ಇದು ಸೈಜ್ ಬಂದುಬಿಟ್ಟು SL ತೊಗೊಂಡೆ ನಾನು. ಇದು ಇನ್ನೊಂದು ತೊಗೊಂಡಿರ್ತಾರ, ಸೊ ಇದು ಆಲ್ರೆಡಿ ನನ್ನ ಹತ್ರ ಇದೆ, ನನ್ನ ವೀವರ್ಸ್ ಆಗಿದೆ, ನೀವು ನೋಡಿರ್ತೀರ. ಈ ಟ್ರೌಸರ್ ತುಂಬಾ ಯೂಸ್ ಮಾಡ್ತೀನಿ ನಾನು, ಬ್ಲ್ಯಾಕ್ ಕಲರ್. ಸೊ ಅದೇ ಥರ ನನಗೆ ಅದು ತುಂಬ ಯೂಸ್ ಮಾಡಿಬಿಟ್ಟಿರೋದ್ರಿಂದ ಇನ್ನೊಂದು ಬೇಕು ಅಂತ ಅನಿಸ್ತು. ಕಂಫರ್ಟ್ ಆಗಿದೆ, ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ಎಲ್ಲ ಟಾಪ್ಸು ಎಲ್ಲ ವೇರ್ಗೂ ಚೆನ್ನಾಗಿರುತ್ತೆ. ಕ್ರಾಪ್ ಟಾಪ್ ಹಾಕೋಬೋದು, ನಾರ್ಮಲ್ ಟಾಪ್ಸ್ ಹಾಕೋಬೋದು. ಆ್ಯಂಡ್ ತುಂಬ ಫ್ಲೇರ್ಡ್ ಇಲ್ಲ, ತುಂಬ ಒಂಥರ ಲಾಂಗ್ ಇಲ್ಲ, ನಮ್ಮ ಇಂಡಿಯನ್ಸ್ಗೆ ಕರೆಕ್ಟಾಗಿದೆ. ಆ್ಯಂಡ್ ಮೆಟೀರಿಯಲು ಅಷ್ಟೇ ಚೆನ್ನಾಗಿದೆ, ನೋಡಿದ್ರೆ ಗೊತ್ತಾಗ್ತಿರುತ್ತೆ ಒಂಥರ ಪಾಲಿಸ್ಟರ್ ಮೆಟೀರಿಯಲು, ಸೀ ಥ್ರೂ ಏನೂ ಇಲ್ಲ. ಎಲ್ಲರೂ ಕೇಳಿದಿರಾ ಈ ಪ್ಯಾಂಟ್ ಬಗ್ಗೆ ಲಿಂಕ್ ಶೇರ್ ಮಾಡಿ ಅಂತ. ಫೈನಲಿ ಐ ಹ್ಯಾವ್ ಅ ಲಿಂಕ್, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಾನು ಶಾಪ್ ಮಾಡಿರೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ನಾನು ತೊಗೊಂಡಿದ್ದು ಸೈಜ್ S. ಆ್ಯಂಡ್ ನನಗೆ ಇದು ಆಫರಲ್ಲಿ ತೊಗೊಂಡೆ, ಇದ್ರ ಮೇಲೆ 999 ಅಂತ ಇದೆ. ಓಕೆ, ಲೆಟ್ ಮೀ ಚೆಕ್ ಹೌ ಮಚ್ ಐ ಪೇಡ್. ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ಟ್ರೆಂಡ್ಸಲ್ಲಿ, ಅವಾಗ 999 ಕೊಟ್ಬಿಟ್ಟೆ ಎರಡು ತೊಗೊಂಡಿದ್ದು. ಈಗ ಚೆಕ್ ಮಾಡೋಣ. ಸಾರಿ, ದಿಸ್ ಪ್ರಾಡಕ್ಟ್ ಈಸ್ ಔಟ್ ಆಫ್ ಸ್ಟಾಕ್. ಐ ಪೇಡ್ ಅರೌಂಡ್ 530, ಲೈಕ್ 50% ಆಫ್ ಇತ್ 999. ಲಿಟ್ರಲಿ 50% ಆಫ್ಗೆ ನನಗೆ ಸಿಕ್ಕಿದೆ.
ಇದ್ರ ಬಗ್ಗೆ ಏನ್ ರಿವ್ಯೂ, ಇಟ್ಸ್ 10/10 ಆಲ್ರೆಡಿ ನನ್ನ ಹತ್ರ ಇತ್ತು, ಇನ್ನೊಂದು ಬೇಕು ಅಂತ ಐ ಪರ್ಚೇಸ್ಡ್ ಇಟ್ ಅಗೇನ್. ಐ ಥಿಂಕ್ ಇದು ಎರಡೇ ಟ್ರೆಂಡ್ಸ್ದು ಪ್ರಾಡಕ್ಟ್ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳೋದ್ನಲ್ಲ, ಒಂದೇ ಬ್ರ್ಯಾಂಡು ಹ್ಯಾವ್ ಶಾಕ್ಡ್ ದಿಸ್ ಮಚ್. ಈ ಬ್ರ್ಯಾಂಡ್ ಬಂದುಬಿಟ್ಟು ಇಟ್ಸ್ ಕಾಲ್ಡ್ ಇಟ್ಸ್ ಜಿಂಕ್ ಲಂಡನ್ ಅಂತ. ಸೊ ಯಾವುದೇ ಇದನ್ನೇ ತೊಗೋಬೇಕು ಆ ಥರ ಏನೂ ಇರಲಿಲ್ಲ. ಈ ಬ್ರ್ಯಾಂಡ್ದು ಒಂದು ಯಾವುದೋ ಕಾರ್ಡ್ ಸೆಟ್ ನೋಡ್ತಾ ಇದ್ದೆ, ಸೊ ಅದ್ರ ಕೆಳಗಡೆ ಅದರದೇ ಬ್ರ್ಯಾಂಡ್ದು ರೆಕಮೆಂಡೇಶನ್ ಬಂತು. ಸೊ ಕಲರ್ಫುಲ್ಲಾಗಿ ಮೆಟೀರಿಯಲ್ ವೈಸ್ ಎಲ್ಲ ಲುಕ್ ವೈಸ್ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಇದು ಕೂಡ ಆಫರಲ್ಲಿ ಇದ್ದಿದ್ದರಿಂದ ಇಷ್ಟು ಶಾಪ್ ಮಾಡಿದೆ. ಈ ಬ್ರ್ಯಾಂಡ್ದು ಫಸ್ಟ್ ಪ್ರಾಡಕ್ಟ್ ಈಸ್ ದಿಸ್ ಪಿಂಕ್ ಟಾಪ್. ಸೊ ನೋಡಿ ಹೆಂಗಿದೆ, ಒಂಥರ ಸಿಲ್ಕ್ ಮೆಟೀರಿಯಲ್, ಇದು ತುಂಬ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ, ಹಾಕ್ಕೊಂಡ್ರೆ ಫೀಲಿಂಗ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದೇನು ಸೀತ್ರು ಅದೆಲ್ಲ ಇಲ್ಲ, ಈಗ ನಿಮ್ಗೆ ಅನಿಸ್ತಿರ್ಬೋದು ಎಷ್ಟು ತೆಳು ಇದೆ ಅಂತ, ಬಟ್ ಸೀತ್ರು ಎಲ್ಲ ಏನಿಲ್ಲ, ತುಂಬಾ ಥರ ಸಿಲ್ಕ್ ಶೈನಿಂಗ್ ಸ್ಯಾಟಿನ್ ಫೀಲ್ ಕೊಡುತ್ತೆ. ಆ್ಯಂಡ್ ಆ್ಯಕ್ಚುಲಿ ಮೆಟೀರಿಯಲ್ ಸ್ವಲ್ಪ ಸ್ಯಾಟಿನೇ ಅನ್ಕೋತೀನಿ. ಆ್ಯಂಡ್ ಸ್ಲೀವ್ಸೇ ಇದ್ರ ಹೈಲೈಟು, ಫುಲ್ ಸ್ಲೀವ್ಸ್ ಇದೆ. ಬಟ್ ಸಿ ದಟ್ ಪಫ್ ಸ್ಲೀವ್ ಡಿಸೈನ್ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ಪೆಷಲಿ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದು. ಆ್ಯಂಡ್ ಈಗ ನಾನು ಸೈಜ್ SL ಆರ್ಡರ್ ಮಾಡಿದೆ, ಅದೇ ನಾನು ಮಾಡಿದ ಮಿಸ್ಟೇಕು, M ಇರಲಿಲ್ಲ. ಸೊ S ನೋಡೋಣ ಆಗುತ್ತೆ ಅಂತ ಆರ್ಡರ್ ಮಾಡಿದೆ. ಎವ್ರಿಥಿಂಗ್ ಇಸ್ ಕರೆಕ್ಟ್, ಬಟ್ ಆರ್ಮ್ಪಿಟ್ ಹತ್ರ ನನಗೆ ಸ್ವಲ್ಪ ಟೈಟ್ ಅನಿಸುತ್ತೆ. ಸೊ ನೋಡೋಣ, ಎಕ್ಸ್ಚೇಂಜ್ ಹಾಕ್ತೀನಿ, M ಸಿಕ್ಕಿದ್ರೆ ಎಕ್ಸ್ಚೇಂಜ್ ಹಾಕ್ತೀನಿ. ಬಟ್ M ಅವೈಲಬಲ್ ಇಲ್ಲ, ಇಟ್ಸ್ ಔಟ್ ಆಫ್ ಸ್ಟಾಕ್. ಬಟ್ ದ ವೆರಿ ಫಸ್ಟ್ ಟಾಪ್ ಈಸ್ ದಿಸ್, ಆ್ಯಂಡ್ ಇಟ್ ಇಸ್ ಇನ್ ದ ಸೈಜ್ S. ಲೈಕ್ ಬ್ರ್ಯಾಂಡ್ ಬಂದುಬಿಟ್ಟು ಜಿಂಕ್ ಲಂಡನ್. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 1699, ಬಟ್ ನಾನು ಪೇ ಮಾಡಿದಷ್ಟು ಗೊತ್ತಾ, ನೀವು ಶಾಕ್ ಆಗ್ತೀರಾ, 550 ನಾನು 612 rupees. ಅಲ್ಲಿಗೆ ಲಿಟ್ರಲಿ ಯು ಹ್ಯಾವ್ 65% ಆಫ್. 500-600 ಟೋಟಲಿ ಟಾಪ್ ವರ್ತ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ಇಟ್ ಲುಕ್ಸ್ ಲೈಕ್ ದಿಸ್. ಆ್ಯಂಡ್ ನನ್ನ ಮೇಲೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ನೋಡೋಣ, ನನಗೆ ಎಕ್ಸ್ಚೇಂಜ್ ಮಾಡಿ ಸೈಜ್ ಪ್ರಾಪರಾಗಿ ಸಿಕ್ಕಿದ್ರೆ ಹಂಗೆ ನಾ ಡೂ ಇಟ್. ಯಾಕಂದರೆ ನನಗೆ ಎಸ್ ಅದು ಟೈಟ್ ಇರೋದ್ರಿಂದ ನಾನು ಯೂಸ್ ಮಾಡೋಲ್ಲ, ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ. ಸೊ ಇಫ್ ಯು ಆರ್ ಇನ್ ದ ಸೈಜ್ S, ಕಣ್ಣು ಮುಚ್ಕೊಂಡು ಇದನ್ನು ಗ್ರ್ಯಾಬ್ ಮಾಡಿ, ತುಂಬಾ ಚೆನ್ನಾಗಿದೆ, ಕ್ಲಾಸಿ ಲುಕ್ ಕೊಡುತ್ತೆ. ಹೈಲೈಟ್ ಈಸ್ ಪಫ್ ಸ್ಲೀವ್, ಮತ್ತು ಫುಲ್ ಆರ್ಮ್ ಸ್ಲೀವ್ ಇರೋದೆ ಹೈಲೈಟು. ಆ್ಯಂಡ್ ಇಲ್ಲೂ ಕೂಡ ಬಟನ್ಸ್ ಇದೆಯಲ್ಲ, ಇದು ಪ್ಯಾಟ್ರನ್ ವಿ ನೆಕ್ ಬಟನ್ಸು, ಓವರಾಲ್ ದಿಸ್ ಸ್ಯಾಟಿನ್ ಮೆಟೀರಿಯಲು ಎಲ್ಲ ಚೆನ್ನಾಗಿ ಅನಿಸುತ್ತೆ, ತುಂಬ ರಿಚ್ ಲುಕ್ ಕೊಡುತ್ತೆ. ಸೈಜ್ ಮೆನ್ಷನ್ ಮಾಡಿದೆ ಅಲ್ಲ, ಐ ಗಾಟ್ ಇಟ್ ಇನ್ ದ ಸೈಜ್ S, ಬಟ್ ನಾನು M ತೊಗೊಳ್ಬೇಕಿತ್ತು. ಸೊ ಇನ್ನು ಎರಡು ಕಾರ್ಡ್ ಸೆಟ್ ಇದೆ ಅಷ್ಟೇ. ಸೊ ನೆಕ್ಸ್ಟ್ ಒನ್ ಈಸ್ ದಿಸ್ ಶರ್ಟ್. ಇದು ಒಂಥರ ಓವರ್ ಸೈಜ್ಡ್ ಶರ್ಟ್ ಥರನೇ ಈ ಲುಕ್ ಇರೋದು. ಸೊ ವಿಚ್ ಲುಕ್ಸ್ ಲೈಕ್ ದಿಸ್, ನನಗೆ ಗೊತ್ತಿಲ್ಲ ಶರ್ಟ್ಸ್ ತೊಗೊಳ್ಬೇಕಂತ ಅನಿಸ್ತು, ಬಿಕಾಸ್ ನನ್ನ ಶರ್ಟ್ಸ್ ಹಾಕ್ಕೊಳ್ಳೋದೇ ಇಲ್ಲ. ಬಟ್ ಹಾಕ್ಕೊಂಡಾಗ ತುಂಬ ಕ್ಲಾಸಿಯಾಗಿ ಚೆನ್ನಾಗಿ ಕಾಣುತ್ತೆ ನನ್ನ ಬಾಡಿ ಟೈಪ್ಗೆ, ನನಗೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಐ ಆರ್ಡರ್ಡ್ ದಿಸ್ ಶರ್ಟ್ ಫ್ರಮ್ ದ ಸೇಮ್ ಬ್ರ್ಯಾಂಡ್, ಜಿಂಕ್ ಲಂಡನ್ ಅಂತ. ಮೆಟೀರಿಯಲ್ ಎವ್ರಿಥಿಂಗ್ ಇಸ್ ಸೋ ಗುಡ್, ಕಾಟನ್ ಆ್ಯಂಡ್ ದ ಪ್ರಿಂಟ್ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ, ಯು ಕ್ಯಾನ್ ಸಿ. ಆ್ಯಂಡ್ ಇದೇನು ಅಂತ, ಒಂಥರ ಓವರ್ ಸೈಜ್ ಓವರ್ ಲೇ ಅಂತಾರಲ್ಲ ಆ ಥರ, ಇದು ನಿಮಗೆ ಇಲ್ಲಿ ಕಟ್ ಬರೋದು ಸ್ವಲ್ಪ ಕೆಳಗಡೆ ಬರುತ್ತೆ, ನಿಮಗೆ ಶರ್ಟ್ ಹಾಕೊಳಕ್ಕೆ ಸ್ವಲ್ಪ ದೊಗಲೆ ಫೀಲ್ ಆಗುತ್ತೆ, ಬಿಕಾಸ್ ಓವರ್ ಸೈಜ್ಡ್ ಅದೇ ಥರನೇ ಬರೋದು. ಬಟ್ ನೈಸ್, ಬೇಸಿಕ್ ಶರ್ಟ್ ಥರ. ಬಟ್ ಇದು ಸೈಜ್ ಕಲರ್ ಮತ್ತು ಈ ಪ್ಯಾಟ್ರನ್ನೇ ಇದು ಕ್ಯಾಚ್ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದುಬಿಟ್ಟು ಸೈಜ್ M, ನಾನು ಅಂದ್ಕೊಂಡೆ ನಾನು ಸೈಜ್ M ಆರ್ಡರ್ ಮಾಡಿದೆ ಅಲ್ಲ, ಮೇ ಬಿ ಇದು ಹಿಂಗೆ ಬ್ಯಾಗಿಯಾಗೆ ಫಿಟ್ಟಿಂಗ್ ಇದು. ಬಟ್ ಆದರೂ ನನಗೆ ಅನಿಸ್ತು S ಸೈಜ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು, ಸ್ವಲ್ಪ ಫಿಟ್ಟಿಂಗ್ ಬೇಕು ನಮಗೆ, ಇಷ್ಟು ಬ್ಯಾಗಿನ ಹಾಕಲ್ಲ ಅನ್ನೋರು ಈ ಓವರ್ ಸೈಜ್ಡ್ ಈ ಥರ ಶರ್ಟ್ನ ಒನ್ ಸೈಜ್ ಚಿಕ್ಕ ಆರ್ಡ್ರ್ ಮಾಡ್ಕೊಳ್ಳಿ. ನನ್ನ ಸೈಜ್ M, ಇದರಲ್ಲಿ M ಇತ್ತಲ್ಲ ಅಂತ M ಆರ್ಡರ್ ಮಾಡಿದೆ. ನನಗೆ ಆಮೇಲೆ ಅನಿಸ್ತು ಇದನ್ನ ನಾನು S ತೊಗೊಂಡ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ. ಇದು ಅಷ್ಟೇ, ಈಗ ಹೇಗಿದೆ ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿದೆ, ಪ್ಯೂರ್ ಕಾಟನ್ನು. ಆ್ಯಂಡ್ ಈ ಥರ ಪ್ರಿಂಟ್ ಹಿಂಗಿದೆ ಗೊತ್ತಾಗಿದೆ ಅನ್ಕೊತೀನಿ. ಆ್ಯಂಡ್ ನನಗೆ ಹೆಂಗೆ ಕಾಣ್ತಿದೆ ಅಂತ ಎನಿಹೋ ಐ ಪುಟ್ ಅ ವಿಡಿಯೋ. ಇದು ಅಷ್ಟೇ, ಐ ಪೇಡ್ ಅರೌಂಡ್ 599, 65% ಆಫ್ ಇದೆ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 1699, ಸೊ 599 600 ಪೇ ಮಾಡಿದ್ದೀನಿ, ವರ್ತ್ ಇದೆ. ನೆಕ್ಸ್ಟ್ ಒನ್ ಈಸ್ ದಿಸ್ ಕ್ರಾಪ್ ಟಾಪ್. ಸೊ ಹಿಂಗಿದೆ ಇದು, ಒಂಥರ ಚಿಕ್ಕದ ಅನಿಸ್ಬೋದು ನಿಮಗೆ, ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಇದು ಪರ್ಫೆಕ್ಟ್ ಆಗಿದೆ. ಇದು ಅಷ್ಟೇ, ಇದೆ ಸೈಜ್ M ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದು ಅಷ್ಟೇ ಕಾಟನ್ನು, ಸೊ ಕಾಟನ್ ಮಿಕ್ಸ್ ಲೆನಿನ್ನ ಆ ಥರ ಪ್ಯೂರ್ ಶರ್ಟ್ ಇದೆಯಲ್ಲ ಆ ಕಾಟನ್ ಅಲ್ಲ, ನೋಡಿದ್ರೆ ಗೊತ್ತಾಗ್ತಲ್ಲ ಈ ಥರ ಕಾಟನ್ ಇದು, ಇದು ಕಾಟನ್ ಮಿಕ್ಸ್ ಅಂತಾರೆ ಅನಿಸುತ್ತೆ. ಆ್ಯಂಡ್ ಇದು ಹೇಳ್ದಂಗೆ, ನಾನು ಹೇಳ್ದಂಗೆ ಕ್ರಾಪ್ ಟಾಪು ಟ್ರೌಸರ್ಸ್ ಮೇಲೆ ಎಲ್ಲಾದ್ರ ಮೇಲೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕಿಂತ ನಾನು ಇದನ್ನು ಶಾಪ್ ಮಾಡಿದ ರೀಸನ್ ಏನಂದರೆ, ಇದನ್ನು ನೋಡ್ತಾ ಇದ್ದೆ ಥರ ಕೆಳಗಡೆ ರೆಕಮೆಂಡೇಷನಲ್ಲಿ, ಇದ್ರದೇ ಮ್ಯಾಚಿಂಗ್ ಪ್ಯಾಂಟ್ ಥರ ಬಂತು. ಸೊ ಅದಕ್ಕೆ ಎರಡು ತೊಗೊಂಡು ಟ್ರೈ ಮಾಡೋಣ ಅಂತ ಆ್ಯಕ್ಚುಲಿ ಈ ಕ್ರಾಪ್ ಟಾಪ್ ತೊಗೊಂಡಿದ್ದು ನಾನು. ಇದು ಬಂದುಬಿಟ್ಟು ಸೈಜ್ M ಆರ್ಡರ್ ಮಾಡಿದೆ, ಆ್ಯಕ್ಚುಯಲ್ ಪ್ರೈಸ್ 1399, ಸೇಮ್ ಬ್ರ್ಯಾಂಡ್ ಜಿಂಕ್ ಲಂಡನ್. ಹೌ ಮಚ್ ಐ ಪೇಡ್ ಫಾರ್ ದಿಸ್ ಅಂದರೆ, ಇದು ಅಷ್ಟೇ 60% ಆಫ್, 560 rupees ಪೇ ಮಾಡಿದ್ದೀನಿ ಈ ಕ್ರಾಪ್ ಟಾಪ್ಗೆ. ಸೈಡಲ್ಲಿ ಜಿಪ್ ಇದೆ,
ಆ್ಯಂಡ್ ಹಂಗೆ ಉಕ್ಕಿದೆ, ಸೈಡಲ್ಲಿ ಜಿಪ್ ಓಪನ್ ಮಾಡಿ ಯು ಕ್ಯಾನ್ ವೇರ್ ಸಮ್ ವಾಟ್ ಲೈಕ್ ಅ ಬ್ಲೌಸ್ ಥರ, ಬಟ್ ತುಂಬ ಡೀಪ್ ಆ ಥರ ಎಲ್ಲ ಇಲ್ಲ, ಡೀಸೆಂಟಾಗಿ ಕುತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣುತ್ತೆ. ಇದು ಹಂಗೆ ಸಿಂಗಲ್ ಪೀಸ್ ಆದರೆ ನಾನು ತೊಗೊತಾ ಇರಲಿಲ್ಲ. ಅದು ಟ್ವಿಸ್ಟ್ ಇರೋದೆ ಪ್ಯಾಂಟ್ಸು, ಸಿ ಇಟ್ಸ್ ಲೈಕ್ ಅ ಕ್ವಾಡ್ ಸೆಟ್, ಲೈಕ್ ಮ್ಯಾಚಿಂಗ್ ಪ್ಯಾಂಟ್ಸು. ಪ್ಯಾಂಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಟಾಪ್ಗಿಂತ ತುಂಬ ಒಳಗಡೆ ಈ ಥರ ಎಲ್ಲ ಹಾಕಿದಾರಲ್ಲ, ಸೊ ಅದು ತೆಳು ಇಲ್ಲ, ತಿಕ್ಕಾಗಿದೆ, ತುಂಬ ಚೆನ್ನಾಗಿ, ತುಂಬ ವಾರ್ಮ್ ಅಂತಲೂ ಅನಿಸುತ್ತೆ. ಆ್ಯಂಡ್ ಆ ಡೆನ್ಸಿಟಿ ಇರೋದ್ರಿಂದ ಪ್ಯಾಂಟ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಬಿಕಾಸ್ ಈ ಥರ ಲೈನಿಂಗ್ ದಪ್ಪ ಕೊಟ್ಟಿದ್ದಾರಲ್ಲ ಹಾಗಾಗಿ. ಸೊ ಟಾಪ್ ಬಂದ್ಬಿಟ್ಟು ಎಮ್, ಬಟ್ ಪ್ಯಾಂಟ್ ಬಂದ್ಬಿಟ್ಟು ಒಂದು ಎಸ್ ಸೈಜ್ ಅಂದ್ಕೊಳ್ಳಿ, 28 ಸೈಜ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ವಿಚ್ ಲುಕ್ಸ್ ಲೈಕ್ ದಿಸ್ ಸೇಮ್ ಮೆಟೀರಿಯಲ್, ಸೇಮ್ ಥಿಂಗ್ ಲೈಕ್ ಅ ಟ್ರೌಸರ್ ಪ್ಯಾಂಟ್ ಆ್ಯಂಡ್ ಅ ಟಾಪ್ ಆ ಥರ. ದಿಸ್ ಇಸ್ ಹೌ ಇಟ್ ಈಸ್. ಆ್ಯಂಡ್ ಇಲ್ಲಿ ಬಟನ್ ಇದೆ ನಾರ್ಮಲ್, ಆ್ಯಂಡ್ ದಿಸ್ ಇಸ್ ಹೌ ದ ಪ್ಯಾಂಟ್ ಈಸ್. ಆ್ಯಂಡ್ ಇದು ವೈಡ್ ಲೆಗ್ ಇದೆ, ಈ ಥರ ಇರೋದಕ್ಕೆ ತಗೊಂಡಿದ್ದು. ನಂಗೆ ಕ್ವಾಡ್ ಸೆಟ್ಸ್ ಅಂದರೆ ತುಂಬಾ ಇಷ್ಟ, ಆ್ಯಂಡ್ ಕ್ವಾಡ್ ಸೆಟ್ ಲುಕ್ ನೈಸ್ ಆನ್ ಮೀ. ನೋಡಿದ್ಮೇಲೆ ಇದನ್ನ ನೋಡಿದ್ಕೆ ಎರಡೂ ಲೈಕ್ ಒಟ್ಟಿಗೆ ಶಾಪ್ ಮಾಡಿದೆ, ಬಿಕಾಸ್ ಮ್ಯಾಚ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ, ಹೆಂಗೆ ಕಾಣುತ್ತೆ ನೋಡೋಣ, ಇಫ್ ಇಟ್ ಇಸ್ ನಾಟ್ ಲುಕಿಂಗ್ ಗುಡ್ ಐ ಕ್ಯಾನ್ ರಿಟರ್ನ್ ಇಟ್ ಎನಿ ಹೋ ಅಂತ. ಬಟ್ ಚೆನ್ನಾಗಿ ಕಾಣಿಸ್ತು, ಇದೇ ಪ್ಯಾಟರ್ನ್ ಇದೇ ಇದರಲ್ಲಿ ಪ್ರಿಂಟಲ್ಲಿ. ಇನ್ನೊಂದು ಈ ಥರ ಕ್ರಾಪ್ ಟಾಪ್ ನೀವು ಹಾಕಲ್ಲ ಅಂದರೆ ಬೇರೆ ಥರನೂ ಟಾಪ್ ಇತ್ತು ಇದಕ್ಕೆ, ಪ್ಯಾಂಟ್ಗೆ ಮ್ಯಾಚ್ ಮಾಡ್ಕೊಳ್ಳೋ ಥರ. ಬಟ್ ನನಗೆ ಇಷ್ಟ ಆಯ್ತಿದ್ದು, ಅದಕ್ಕೆ ನಾನು ಈ ಪ್ಯಾಟರ್ನ್ ಶಾಪ್ ಮಾಡಿದೆ. ಈ ಪ್ಯಾಂಟ್ ಆ್ಯಕ್ಚುಲಿ 2199, ಇದು ಒಂಥರ 70% ಆಫ್ ಇತ್ತು, ಸೊ 700 ರೇಂಜ್ ಪೇ ಮಾಡಿದೆ ನಾನು ಅಷ್ಟೇ, ಲೈಕ್ 650-700 ರೇಂಜ್. ಟೋಟಲಿ ವರ್ತ್ ಇಟ್ ಅನಿಸ್ತು, ಇದು 2,200 ಯು ಆರ್ ಗೆಟ್ಟಿಂಗ್ ಅ ಕ್ವಾಡ್ ಸೆಟ್ ಪ್ಯಾಂಟ್ ಆ್ಯಂಡ್ ಅ ಟಾಪ್. ಇಟ್ಸ್ ನೈಸ್ ಆ್ಯಂಡ್ ಮೆಟೀರಿಯಲ್ ಇಸ್ ಸೋ ಗುಡ್, ಸೋ ಸಾಫ್ಟ್, ನೈಸ್, ಐ ಲವ್ಡ್ ಇಟ್. ಸೊ ನಾನು ಪ್ಯಾಂಟ್ ಎಸ್ ಆರ್ಡರ್ ಮಾಡಿದೆ, ಟಾಪ್ ಎಮ್ ಆರ್ಡರ್ ಮಾಡಿದೆ. ಲಿಂಕ್ಸ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್. ನಿಮಗೆ ನೀವು ಕೂಡ ಇದೆರಡು ಮ್ಯಾಚ್ ಮಾಡಿ ಶಾಪ್ ಮಾಡಬೇಕಂದ್ರೆ ಚೆಕ್ ದ ಡಿಸ್ಕ್ರಿಪ್ಷನ್, ಲಿಂಕ್ಸ್ ಹಾಕಿರ್ತೀನಿ. ನೆಕ್ಸ್ಟ್ ಒಂದು ನಾನೇನು ಮ್ಯಾಚ್ ಮಾಡಿಲ್ಲ, ಇದು ಇದು ಒಂಥರ 3-ಪೀಸ್ ಕ್ವಾಡ್ ಸೆಟ್ ಥರನೇ. ಫಸ್ಟ್ ಶಾಪ್ ಮಾಡಿದ್ದೇನೆ, ಲೈಕ್ ನಾನು ಏನು ಹೇಳಿದ್ನಲ್ಲ, ಒಂದು ನೋಡಿ ನಾನು ಅದೇ ಬ್ರ್ಯಾಂಡ್ದು ಮಿಕ್ಕಿದೆಲ್ಲ ಶಾಪ್ ಮಾಡಿದೆ ಅಂತ ಇದೆ. ಸೊ ಇದು ಕಣ್ಣಿಗೆ ಬಿತ್ತು, ಬಿದ್ದ ತಕ್ಷಣ ತುಂಬಾ ಇಷ್ಟ ಆಯಿತು, ಸೊ ಹಾಗಾಗಿ ತರಿಸ್ದೆ. ಬಟ್ ಯಾಕೋ ನನಗೆ ಇದೇ ಈಗ ಲೀಸ್ಟ್ ಫೇವ್ರೆಟಲ್ಲಿ, ಯಾಕೆ ಅಂದರೆ ಸಿ ಕಲರ್ ಗೊತ್ತಿಲ್ಲ, ಕ್ಯಾಮ್ರಾ ಹೆಂಗೆ ಪಿಕ್ ಮಾಡ್ತಿದೆ. ಬಟ್ ನಾನು ನೋಡಿದಾಗ ನಾನು ಅಂದ್ಕೊಂಡೆ ಒಂಥರ ಪಿಸ್ತಾ ಗ್ರೀನ್ ಬರುತ್ತೆ ಅಂತ, ಇದು ಒಂಥರ ಪ್ಯಾರೆಟ್ ಗ್ರೀನ್, ಎಕ್ಸಾಕ್ಟ್ ಪ್ಯಾರೆಟ್ ಗ್ರೀನ್ ಬಂದಿದೆ. ನಾಟ್ ಇನ್ ಟು ಮೈ ಲೈಕಿಂಗ್ಸ್. ಮೆಟೀರಿಯಲ್ ವೈಸ್ ತುಂಬಾ ಚೆನ್ನಾಗಿದೆ, ಈ ಥರ 3-ಪೀಸ್ ಕ್ವಾಡ್ ಸೆಟ್ ನನ್ನ ಹತ್ರ ಇಲ್ಲ, ಸೊ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ. ಒಂದು ಈ ಥರ ಮಿನಿ ಸ್ಕರ್ಟ್, ಸೊ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಮೆಟೀರಿಯಲು ಅಷ್ಟೇ, ಪಾಲಿಸ್ಟರ್ ಒಂಥರ ಜಾರ್ಜೆಟ್ ಮೆಟೀರಿಯಲ್, ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಒಳಗಡೆ ಲೇಯರಿಂಗ್ ಎಲ್ಲ ಕೊಟ್ಟಿದ್ದಾರೆ, ಯಾವುದು ಸೀತ್ರೂ ಇಲ್ಲ. ಇಟ್ ಇಸ್ ಸೋ ಪ್ರಿಟಿ, ಇಟ್ ಇಸ್ ಸೋ ಗುಡ್. ಈ ಥರ ಸ್ಕರ್ಟು ಮೇಲ್ಗಡೆ ಯು ಹ್ಯಾವ್ ದಿಸ್ ಲೈಕ್ ಸ್ಟ್ರೈಪ್ದು ಟಾಪು, ಕ್ರಾಪ್ ಟಾಪು, ಆ್ಯಂಡ್ ಅದ್ರ ಮೇಲೆ ನಿಮಗೆ ಈ ಥರ ಕೋಟ್ ಇದೆ, ಇದು ಲೇಯರ್ ಮಾಡ್ಕೊಳ್ಳೋದಕ್ಕೆ. ಸೇಮ್ ಕಲರ್, ಒಂದೇ ಕಲರಲ್ಲಿ 3-ಪೀಸ್ ಇದೆ. 3-ಪೀಸ್ ಸೆಟ್ನ ಹತ್ರ ಯಾವುದೂ ಇಲ್ಲ ಐ ಥಿಂಕ್ ಯಾ. ಆ್ಯಂಡ್ ಇದು ವೆಕೇಷನ್ಗೆಲ್ಲ ತುಂಬಾ ಚೆನ್ನಾಗಿದೆ, ಇಫ್ ಯು ಗೋ ಫಾರ್ ಅಬ್ರಾಡ್, ನೀವು ಫಾರಿನ್ ಕಡೆ ಹೋದ್ರೂ ಈ ಡ್ರೆಸ್ ಚೆನ್ನಾಗಿ ಕಾಣುತ್ತೆ. ಇವೊಂದು ಇಂಡಿಯಾದಲ್ಲೇ ನೀವು ಸುತ್ತಾಡ್ತೀರಾ ವೆಕೇಷನ್ಗೆ, ಲೈಕ್ ಪಿಕ್ಚರ್ಸ್ ಪ್ರಾಪರೇಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಹಂಗಾಗಿ ನೋಡಿಬಿಟ್ಟು ತೊಗೊಂಡೆ ನಾನು, ಸೊ ನ್ಯೂ ಇಯರ್ಗೆ ಏನಾದ್ರು ಹಾಕ್ಕೊಳ್ಳೋಣ ಅಂತ. ಬಟ್ ಯಾಕೋ ಈಗ ಐಮ್ ನಾಟ್ ಇನ್ ಟು ದ್ಯಾಟ್ ಮಚ್ ಲೈಕಿಂಗ್ ಬಿಕಾಸ್ ಆಫ್ ದ ಕಲರ್, ಬಿಕಾಸ್ ನನ್ನ ಪಿಸ್ತಾ ಗ್ರೀನ್ ಬರುತ್ತೆ ಅಂದ್ಕೊಂಡೆ. ದಿಸ್ ಪ್ಯಾರೆಟ್ ಗ್ರೀನ್ ಫಾರ್ ದಿಸ್ ಪ್ಯಾಟರ್ನ್ ಇಸ್ ನಾಟ್ ಮೈ ಸ್ಟೈಲ್ ಅನ್ನಿಸ್ತು. ಡೋಂಟ್ ನೋ ವೆದರ್ ಐ ಕೀಪ್ ಇಟ್ ಆರ್ ರಿಟರ್ನ್ ಇಟ್, ಬಿಕಾಸ್ ಪ್ಯಾಟರ್ನ್ ಎಲ್ಲ ತುಂಬ ಇಷ್ಟ ಆಗಿದೆ. ಮೆಟೀರಿಯಲ್ ಆ್ಯಂಡ್ ಫಿಟ್, ಹೌ ಇಟ್ ಲುಕ್ಸ್ ಆನ್ ಮೀ, ಇಟ್ ಇಸ್ ಲುಕಿಂಗ್ ಗುಡ್ ಆನ್ ಮೀ. ಸೊ ಅದಕ್ಕೆ ಇಟ್ಕೊಳ್ಳ, ರಿಟರ್ನ್ಗೆ ಹಾಕ್ಲಾ, ಐ ಆಮ್ ಕನ್ಫ್ಯೂಸ್ಡ್. ನಮ್ಮ ಅಮ್ಮನೂ ಇರೋದ್ರಿಂದ ನಮ್ಮ ಅಮ್ಮ ಪ್ರೀತಿ ಒಪಿನಿಯನ್ ಎಲ್ಲ ತೊಗೊಂಡು ಐ ಡಿಸೈಡ್ ಇಟ್ ಲೇಟರ್. ಐ ಥಿಂಕ್ ನಾನು ಇದಕ್ಕೆ ಪೇ ಮಾಡಿದ್ದು 1,600 ರೇಂಜ್ ಅಂದ್ಕೊತೀನಿ, ಯಾ 1,500, 50% ಆಫ್ ಇತ್ತು. 3,000 ರುಪೀಸ್ದು 1,500 ನಾನು ಪೇ ಮಾಡಿದ್ದು. ಆ್ಯಂಡ್ ಇದು ಸೈಜ್ ಬಂದ್ಬಿಟ್ಟು ಎಮ್ ಸೈಜ್ ಆರ್ಡರ್ ಮಾಡಿದೆ. ಎಮ್ ಸೈಜ್ ನನಗೆ ಪರ್ಫೆಕ್ಟ್ ಆಗಿದೆ, ಸ್ಕರ್ಟ್ ಆಗಿರ್ಬೋದು, ಟಾಪ್ ಆಗಿರ್ಬೋದು, ಆ್ಯಂಡ್ ಲೇಯರಿಂಗ್ ಜಾಕೆಟ್ ಆಗಿರ್ಬೋದು, ಮೂರು ಅಷ್ಟೇ ಪರ್ಫೆಕ್ಟ್ ಆಗಿದೆ. ಇದೊಂದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಆ್ಯಂಡ್ ಇವಾಗ ಇದನ್ನು ಇಟ್ಕೊಳ್ಳೋದಾ ಬೇಡವ, ರಿಟರ್ನ್ ಹಾಕೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾ, ದಟ್ಸ್ ಇಟ್ ಫಾರ್ ದಿಸ್ ಹಾಲ್. ಐ ನೋ ಇಟ್ಸ್ ಅ ಚೋಟೂಸ್ ಹಾಲ್, ಬರೀ ಒಂದು 6-7 ಪ್ರಾಡಕ್ಟ್ಸ್ ಇತ್ತೇನೋ ಅಷ್ಟೇ, ಲೈಕ್ ಅ ಮಿನಿ ಹಾಲ್ ಅಂತ ಹೇಳ್ಬೋದು. ಬಟ್ ಮಿನಿ ಹಾಲಲ್ಲೂ ಏನೇನು ಪ್ರಾಡಕ್ಟ್ಸ್ ತೋರಿಸಿದ್ದೀನಿ, ಎವ್ರಿಥಿಂಗ್ ವರ್ತ್ ದ ಮನಿ ಆ್ಯಂಡ್ ತುಂಬ ಚೆನ್ನಾಗಿದೆ. ನಿಮಗೂ ಈ ಸ್ಟೈಲ್ಸು, ಈ ಪ್ಯಾಟರ್ನ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನೀವೇನ ಶಾಪ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಎಲ್ಲ ಎಲ್ಲ ಪ್ರಾಡಕ್ಟು ಲಿಂಕ್ ಅವೈಲಬಲ್ ಇರುತ್ತೆ, ಡೈರೆಕ್ಟ್ ಲಿಂಕ್ಸ್ ಹಾಕಿರ್ತೀನಿ. ಯಾ, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್, ಲವ್ ಯು ಗೈಸ್, ಮಿಸ್ ಯು, ಟೇಕ್ ಕೇರ್, ಬೈ.